ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಯಾಕೋಬನ ಪುಸ್ತಕ 4:7, James 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಾಲೆಲೂಯ. ದೇವರಿಗೆ ಒಳಗಾಗಿರ್ರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸಬ್ಮಿಟ್ ಟು ಗಾಡ್ ಆ್ಯಂಡ್ ರೆಸಿಸ್ಟ್ ದ ಡೆವಿಲ್. ಹಾಲೆಲೂಯ, ಹಾಲೆಲೂಯ. ಇಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ದೇವರಿಗೆ ನಾವು ಒಳಗಾಗಿರಬೇಕು, ಸಬ್ಮಿಟ್ ಆಗಿರಬೇಕು, ಅಧೀನರಾಗಿ ಅಥವಾ ನಾವು ವಿಧೇಯರಾಗಿ ದೇವರ ಕೈ ಅಡಿಯಲ್ಲಿ, ದೇವರ ಚಿತ್ತದ, ದೇವರ ವಾಕ್ಯದ ನೆರಳಿನಲ್ಲಿ, ಅಡಿಯಲ್ಲಿ, ರಕ್ಕೆಯ ಅಡಿಯಲ್ಲಿ ಇರುವಾಗ ನಮಗೆ ಸಿಗುವಂತಹ ಆಶೀರ್ವಾದಗಳು ಯಾವ ರೀತಿ, ಅನೇಕ ಭಾಗಗಳಲ್ಲಿ ಸತ್ಯವೇದದಲ್ಲಿ ನಾವು ನೋಡುತ್ತಾ ಇದ್ದೇವೆ ಯಾವ ರೀತಿ ಕೆಲಸಗಾರರು ತಮ್ಮ ಯಜಮಾನಿ, ತಮ್ಮ ಯಜಮಾನರಿಗೆ ಅವರು ಅಧೀನರಾಗಿ ಒಳಗಾಗಿ ಇರಬೇಕು. ಆ ಯಜಮಾನರು ಕೆಟ್ಟವರಾಗಿದ್ದರೂ ಪರವಾಗಿಲ್ಲ, ಒಳ್ಳೆಯವರಾಗಿಯೂ ಹಾರ್ಷ್ ಆಗಿದ್ದರೂ ಆ ಒಂದು ನಾಯಕರು ಅಥವಾ ಯಜಮಾನರಿಗೆ ಅಧೀನರಾಗಿರಬೇಕು. ಹಿರಿಯರಿಗೆ ನಾವು ಅಧೀನರಾಗಿರಬೇಕು ಅಥವಾ ವಿಧೇಯರಾಗಬೇಕು, ಹೆತ್ತವರಿಗೆ ವಿಧೇಯರಾಗಬೇಕು, ಗಂಡ ನೀಗೆ ಹೆಂಡತಿ ವಿಧೇಯರಾಗಿರಬೇಕು, ಸಬ್ಮಿಟ್ ಆಗಿರಬೇಕು, ಹೊಂದಿಕೊಂಡು ಅವರಿಗೆ ಅಧೀನರಾಗಿ ಅವರ ಕೈ ಒಳಗಾಗಿ ಇರಬೇಕು ಎಂಬುದಾಗಿ ಎಲ್ಲ ಬೈಬಲ್ ನಮಗೆ ಹೇಳುತ್ತಾ ಇದೆ. ಯಾವ ರೀತಿಯಾಗಿ ಅದು ತುಂಬ ಮುಖ್ಯವಾದ ವಿಷಯವಾಗಿದೆ. ದೇವರಿಗೆ ಅಧೀನರಾಗಿದ್ದು ದೇವರು ಕೊಟ್ಟ ಜನರು, ದೇವರು ಕೊಟ್ಟ ಕುಟುಂಬದ ಹಿರಿಯರು, ನಾಯಕರು, ಯಜಮಾನರಿಗೆ ನಾವು ಅಧೀನರಾಗದೇ ಇರಬಾರದು. ಹಾಲೆಲೂಯ. ಆ್ಯಸ್ ವಿ ಸಬ್ಮಿಟ್ ಟು ಗಾಡ್, ವಿ ಹ್ಯಾವ್ ಟು ಸಬ್ಮಿಟ್ ಟು ದ ಪೀಪಲ್ ಇನ್ ಪವರ್, ಟು ದಿ ಎಲ್ಡರ್ಸ್, ಟು ದಿ ಪ್ಯಾರೆಂಟ್ಸ್, ಟು ದ ಅಫೀಷಿಯಲ್ಸ್, ಅಥಾರಿಟಿಗೆ, ಮತ್ತು ನಮಗೆ ಕೊಡಲ್ಪಟ್ಟ ಗಂಡನಿಗೆ, ಕೊಡಲ್ಪಟ್ಟ ಪೋಷಕರಿಗೆ, ಹಾಲೆಲೂಯ ತಂದೆ ತಾಯಿಗೆ ನಾವು ಹಾಲೆಲೂಯ ಒಳಗಾಗಿ ಸಬ್ಮಿಟ್ ಆಗಿ ತಗ್ಗಿಸಿಕೊಂಡು ನಡೆಯುವಾಗ ಯಾವ ಸೈತಾನನು ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ. ಹಾಲೆಲೂಯ. ವೆನ್ ವಿ ಸಬ್ಮಿಟ್ ಟು ಗಾಡ್, ವಿ ಆರ್ ರೆಸಿಸ್ಟಿಂಗ್ ದ ಈವಿಲ್, ವಿ ಆರ್ ರೆಸಿಸ್ಟಿಂಗ್ ದ ಡೆವಿಲ್, ವಿ ಆರ್ ರೆಸಿಸ್ಟಿಂಗ್ ದಿ ಎನಿಮಿ. ವಿಲ್ ಆಟೋಮ್ಯಾಟಿಕ್ಲಿ ಫ್ಲೀ ಫ್ರಮ್ ಯುವರ್ ಲೈಫ್, ಫ್ರಮ್ ಯುವರ್ ಫ್ಯಾಮಿಲಿ. ಹಾಲೆಲೂಯ. ನಾವು ನೋಡಿರಿ, ಲೂಕ 10:20 ಹೇಳುತ್ತದೆ, ದೆವ್ವಗಳು ನನಗೆ ಅಧೀನವಾಗುತ್ತದೆ ಎಂಬುದಾಗಿ ನಾವು ಆಶ್ಚರ್ಯಪಟ್ಟು ಹೆಮ್ಮೆ ಪಡುವ ಅವಶ್ಯಕತೆ ಇಲ್ಲ. ಅದು ಹೆಮ್ಮೆ ಪಡುವ ವಿಷಯನೇ ಅಲ್ಲ, ಅದು ಕಾಮನ್ ಆದ ವಿಷಯ. ದೆವ್ವಗಳು ನಮಗೆ ಅಧೀನವಾಗಲೇಬೇಕು, ಅದು ಅಧೀನ ಆಗುತ್ತದೆ, ಅದರಲ್ಲಿ ಯಾವ ಒಂದು ಅನ್ಕಾಮನ್ ವಿಷಯ ಇಲ್ಲ. ಆದರೆ ನಾವು, ನಮಗೆ ಕೊಡಲ್ಪಟ್ಟ ನಾಯಕರು ನೋಡಿ, ಹಾಗರಳನ್ನ ನೋಡಿ ದೇವರು ಹೇಳ್ತಾ ಇದ್ದಾರೆ, ನೀನು ಹೋಗಿ, ಅವಳು ಹಾಗರಳನ್ನು, ಸಾರಳು ಕಠಿಣವಾಗಿ ನಡೆಸ್ತಾ ಇದ್ದಳು. ಶಿ ವಾಸ್ ಹಾರ್ಷ್ ಟು ಹೇಗಾರ್. ಸಾರಾ ವಾಸ್ ನಾಟ್ ಹ್ಯಾಪಿ ವಿತ್ ಹೇಗಾರ್, ಸೊ ಶಿ ಟ್ರೀಟೆಡ್ ಹರ್ ಇನ್ ಅ ಇಲ್ ಮ್ಯಾನರ್. ಆದರೆ ದೇವರ ಮಾತು ಏನು ಅವಳಿಗೆ ಬಂದದ್ದು, ಆಲೋಚನೆ ಎಂಬುದಾಗಿ ನೋಡುವಾಗ, ನೀನು ಹೋಗಿ ನಿನ್ನ ಯಜಮಾನಿಯ ಕೈಗೆ ಅಧೀನನಾಗಿರು, ನೀನು ಸಬ್ಮಿಟ್ ಆಗಿರು, ತಕ್ಕ ಸಮಯ ಬಂದಾಗ ನಾನು ನಿನ್ನನ್ನು ಆಶೀರ್ವದಿಸಿ ನಿನ್ನ ಮಗನನ್ನು ಈ ಜಗತ್ತಿಗೆ ತಂದು ನಿನ್ನನ್ನು ದೊಡ್ಡ ಜಾತಿಯಾಗಿ ನಾನು ಮಾಡುವೆನು. ಟಿಲ್ ಗಾಡ್ಸ್ ಟೈಮ್ ಕಮ್ಸ್ ಹೀ ವಿಲ್ ಲಿಫ್ಟ್ ಯು. ಅದಕ್ಕಿಂತ ಮುಂಚೆ ನಾವೇ ನಮ್ಮನ್ನು ಮೇಲಕ್ಕೆತ್ತಲಾರದೆ ನಾವು ಅಧೀನರಾಗಿರಬೇಕು. ಅದು ನಮ್ಮ ಗಂಡ ಆಗಿರಲಿ, ನಮ್ಮ ಪೋಷಕರಾಗಿರಲಿ, ಒಂದು ಚರ್ಚು, ಒಂದು ಸಭೆ ಕ್ರೈಸ್ತನಿಗೆ ಅಧೀನರಾಗಿರುವ ಹಾಗೆ ನಾವು ದೇವರಿಗೆ ಅಧೀನರಾಗಿರಬೇಕೆಂಬುದಾಗಿ ನಾನಾ ಉದಾಹರಣೆಗಳು ದೇವರು ನಮಗೆ ಕೊಟ್ಟಿರುವ ಪ್ರಕಾರವಾಗಿ, ಒಂದು ಹೆಂಡತಿಯಾಗಿ, ಒಂದು ಹಾಲೆಲೂಯ ಸಭೆಯಾಗಿ, ಆ ಒಂದು ಕೆಲಸಗಾರನ ಅಥವಾ ಒಂದು ನಾರ್ಮಲ್ ಪರ್ಸನ್ ಆಗಿ ನಮಗೆ ಕೊಡಲ್ಪಟ್ಟ ಅಧಿಕಾರಕ್ಕೆ ನಾವು ಒಳಪಟ್ಟಿರುವಾಗ, ದಟ್ ಇಸ್ ದ ಆರ್ಡರ್. ಅದು ದೇವರು ಕೊಡುವಂಥ ಒಂದು ಆರ್ಡರ್ ಆಗಿದೆ. ಆ ಆರ್ಡರ್ ಮೀರಿ, ಆ ಆರ್ಡರನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗುವುದಾದರೆ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ದೇವರು ಹೇಳ್ತಾ ಇದ್ದಾರೆ, ಸಬ್ಮಿಟ್ ಟು ಗಾಡ್ ಆ್ಯಂಡ್ ರೆಸಿಸ್ಟ್ ದ ಡೆವಿಲ್. ಆ ರೀತಿಯಾಗಿ ದೇವರು ಒಂದು ಆರ್ಡರನ್ನು ಇಟ್ಟಿರುವಾಗ ನಾವು ಅದನ್ನು ಪಾಲಿಸುವಾಗ ಮಾತ್ರ, ನೋಡ್ರಿ, ಟ್ರಾಫಿಕ್ ರೂಲ್ಸ್ ಪಾಲಿಸಿದ್ರೇ ಆಕ್ಸಿಡೆಂಟ್ಗಳನ್ನು ನಾವು ತಪ್ಪಿಸಬಹುದು. ರೂಲ್, ಲಾ, ನಮಗೆ ಎಲ್ಲವೂ ಕೊಡಲ್ಪಟ್ಟಿದೆ, ಕಾನೂನು ಇದೆ. ಆ ಕಾನೂನು ಪ್ರಕಾರ ನಡೆಯುವಾಗ, ಆ ಪತ್ರ, ವಾಟ್ ಎವರ್ ದ ರೈಟಿಂಗ್, ದ ಡಾಕ್ಯುಮೆಂಟ್, ದ ಲೀಗಲ್ ಕಾರ್ಯಗಳನ್ನು ಪಾಲಿಸುವಾಗ ಯಾವ ವೈರಿ ಬಂದರೂ, ಕಾನೂನು ವಿರುದ್ಧವಾದ ಕಾರ್ಯಗಳು
ಯಾರು ಬಂದರೂ ಕೂಡ ಅದನ್ನು ನಮ್ಮನ್ನು ಮೀರಿ ನಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಕಾನೂನು ಪಾಲಿಸುವಾಗ, ವೆನ್ ವಿ ಆರ್ ಅಂಡರ್ ದ ರೂಲ್, ವೆನ್ ವಿ ಫಾಲೋ ದ ರೂಲ್, ವೆನ್ ವಿ ಫಾಲೋ ದ ವರ್ಡ್ ಆಫ್ ಗಾಡ್, ವೆನ್ ವಿ ಫಾಲೋ ಗಾಡ್, ವೆನ್ ವಿ ಸಬ್ಮಿಟ್ ಟು ದ ವರ್ಡ್ ಆಫ್ ಗಾಡ್, ನಾವು ಯಾವ ಕೆಟ್ಟ ಕಾರ್ಯಗಳಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಆದ ಕಾರಣ ದೇವರು ಇಡುವ ಆಲೋಚನೆಯನ್ನು ಪಾಲಿಸೋಣವ. ಅದಕ್ಕೆ ದೇವರಿಗೆ ಒಳಗಾಗಿರಿ. ಹಾಲೆಲುಯ್ಯ. ದೇವರಿಗೆ ಒಳಗಾಗಿರಿ, ದೇವರಿಗೆ ಅಧೀನರಾಗಿರ್ರಿ, ದೇವರಿಗೆ ವಿಧೇಯರಾಗಿರಿ. ಹಾಲೆಲುಯ್ಯ. ದೇವರ ವಾಕ್ಯವನ್ನು ಪಾಲಿಸಿ ನಡೆಯಿರಿ. ಹಾಲೆಲುಯ್ಯ. ಅದನ್ನು ಬಿಟ್ಟು ಬೇರೆ ಯಾವ ಧರ್ಮಶಾಸ್ತ್ರ ಇಲ್ಲ, ಅದನ್ನು ಬಿಟ್ಟು ಯಾವ ಒಂದು ಲಾ ಇಲ್ಲ, ಅದನ್ನು ಬಿಟ್ಟು ಬೇರೆ ಯಾವ ಕಾನೂನು ಇಲ್ಲ, ಅದನ್ನು ಅದಕ್ಕೆ ಮೇಲಾದ ಯಾವುದು ಕಾರ್ಯ ಇಲ್ಲ, ಅದಕ್ಕೆ ಮೇಲಾಗಿ ಯಾವ ವೈರಿಯು ಯಾವ ಸೈತಾನನು ನಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸಪ್ಪ, ನಿಮಗೆ ಒಳಗಾಗಿ ನಿಮ್ಮ ಗಂಡ ನೀನು ಕೊಟ್ಟ ಆಜ್ಞೆಗೆ ನಾವು ವಿಧೇಯರಾಗಿ ಯೇಸಪ್ಪ ಕಣ್ಣಿಗೆ ಕಾಣುವ ಜನರನ್ನು ನಾವು ಅಧೀನವಾಗಿದ್ದು ಅಪ್ಪ ವಿಧೇಯರಾಗುವ ಕೃಪೆ ನಮಗೆ ಕೊಡು ಸ್ವಾಮಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರಿಗೆ ಒಳಗಾಗಿರಿ, ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗುತ್ತಾನೆ. ಹಾಲೆಲುಯ್ಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.